ಕೋಟೆಯಲ್ಲಿ ಕಾಂಗ್ರೆಸ್ ವರ್ಸಸ್ ಬಿಜೆಪಿ ವಾರ್ ಕೃಷ್ಣ ಮಣೆ ಹಾಕಿದ ಬಿಜೆಪಿ ಹೈಕಮಾಂಡ್ ಕುತೂಹಲ ಮೂಡಿಸಿದ ಮೈಸೂರಿನ ಮೀಸಲು ಕ್ಷೇತ್ರ ಈ ಕಾರ್ಯಕ್ರಮದ ಪ್ರಾಯೋಜಕರು ಜಿನಿ ಮಿಲೆಟ್ ಹೆಲ್ತ್ ಮಿಕ್ಸ್ ಜೀನಿ ಕುಡಿಯಿರಿ ಆರೋಗ್ಯವಾಗಿರಿ ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸ್ಮಯಾ ಪ್ರಾಪರ್ಟೀಸ್ ನಲ್ಲಿ ಸಬ್ಸ್ಕ್ರೈಬ್ ಆಗಿ ಫೇಸ್ಬುಕ್ ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ ಇಲ್ಲಿವರೆಗೂ ಎಚ್ ಡಿ ಕೋಟೆಯಲ್ಲಿ ಅನಿಲ್ ಚಿಕ್ಮಾಧು ಅನಿಲ್ ಮಾದು ಅನಿಲ್ ಚಿಕ್ಮಾದು ಅಂತಿದ್ರೆ ಯಾಕೆಂದ್ರೆ ಬಿಜೆಪಿ ಮತ್ತು ಜೆಡಿಎಸ್ ಅಲ್ಲಿ ಟಿಕೆಟ್ ಅನೌನ್ಸ್ ಆಗಿರ್ಲಿಲ್ಲ ಕೊನೆ ಕ್ಷಣದಲ್ಲಿ ಏನು ಆ ಕಡೆ ಜೆಡಿಎಸ್ ಟಿಕೆಟ್ ಸಿಕ್ಕಿರುವ ಈ ಕಡೆ ಬಿಜೆಪಿ ಟಿಕೆಟ್ ಸಿಕ್ಕಿರುವ ಬಿಜೆಪಿ ಮತ್ತು ಜೆಡಿಎಸ್ ಅಲ್ಲಿ ಈ ತರ ಕಾಂಪಿಟೇಷನ್ ಇತ್ತು ಆದ್ರೆ ಯಾವಾಗ ಕೃಷ್ಣ ನಾಯಕ್ ಬಿಜೆಪಿ ಸೇರ್ಕೊಂಡ್ರೋ ನೀವ್ ಹೇಳ್ತಾ ಇದ್ರಿ ಕೃಷ್ಣ ನಾಯಕ್ ಟಿಕೆಟ್ ಆಗೋದು ಕೃಷ್ಣ ನಾಯಕ್ ಟಿಕೆಟ್ ಆಗೋದು ನನ್ನ ಜೊತೆ ಚರ್ಚೆ ಆಯ್ತು ಕೃಷ್ಣ ಟಿಕೆಟ್ ಆಯ್ತು ಈಗ ಏನು ಅಂದ್ರೆ ಇದುವರೆಗೂ ಕೋಟೆ ಕಾಂಗ್ರೆಸ್ ವರ್ಸಸ್ ಜೆಡಿಎಸ್ ಅದ್ರಲ್ಲಿ ಕೂಡ ಅನಿಲ್ ಚಿಕ್ಮಾದು ಆನಂದವಾಗಿ ಮುಂದೆ ಇದ್ರು ಹೌದು ಈಗ ಕೃಷ್ಣ ಕೂಡ ಜೆಡಿಎಸ್ ನ ಪ್ರಬಲ ಟಿಕೆಟ್ ಆಕಾಂಕ್ಷಿ ಆಗಿದ್ರು ಅವ್ರಿಗೆ ಕೊಡ್ಲಿಲ್ಲ ಅವರು ಬಿಜೆಪಿ ಸೇರಿ ಟಿಕೆಟ್ ಅನ್ನ ಪಡೆಯುವಲ್ಲಿ ಯಶಸ್ವಿಯಾಗಿದ್ದಾರೆ ಜಯಪ್ರಕಾಶ್ ಈಗ ಜೆಡಿಎಸ್ ಅಭ್ಯರ್ಥಿ ಆಗ್ತಾರೆ ಕಾಂಗ್ರೆಸ್ ಇಂದ ಅನಿಲ್ ಬಿಜೆಪಿ ಇಂದ ಕೃಷ್ಣ ನಾಯಕ್ ಹಾಗೆ ಜೆಡಿಎಸ್ ಇಂದ ಜಯಪ್ರಕಾಶ್ ಅವರು ವೋಟ್ ಕೇಳಲಿಲ್ಲ ಅಂದ್ರೆ ಕ್ಯಾಂಡಿಡೇಟ್ ಹಾಕರು ಮೂವತ್ ಸಾವಿರ ಜನ ವೋಟ್ ಹಾಕ್ತಾರೆ ಹೌದು ಆವ್ರೇಜ್ ಮೂವತ್ತ್ ಮೂವತ್ತೈದು ಸಾವಿರ ಜನ ವೋಟ್ ಆಗ್ತಾರೆ ಈ ಕೃಷ್ಣ ನಾಯಕ್ ಒಂದ್ ರೀತಿ ಎಲ್ಲಾ ರೀತಿಯಲ್ಲೂ ಸ್ಟ್ರಾಂಗ್ ಸ್ಟ್ರಾಂಗ್ ಅವರಪ್ಪ ಕಾನ್ದಾನದ ರಾಜಕಾರಣದ ಇತಿಹಾಸ ಇಲ್ಲ ಅದ್ರಲ್ಲಿ ಅನಿಲ್ ಚಿಕ್ಮಾದುಗೂ ಇದೆ ಮತ್ತೆ ಜಯಪ್ರೆ ಆದ್ರೆ ಕೃಷ್ಣ ನಾಯಕ್ ಸ್ವಂತ ಶಕ್ತಿ ಮೇಲೆ ಕೋಟೆ ಕಟ್ಕೊಂಡವ್ರೆ ಕೋಟೆನಲ್ಲಿ ಹೌದು ಈಗ ಅವ್ರ ರಾಜಕಾರಣಕ್ಕೆ ಎಂಟ್ರಿ ಆಗೋಡದಲ್ಲಿ ಒಂದ್ ಮೂವತ್ತೈದು ಸಾವಿರ ಬಿಜೆಪಿ ಇವರು ಒಂದ್ ಇಪ್ಪತ್ ಇಪ್ಪ ಸಾವಿರ ಅಂತಂದ್ರೆ ತ್ರಿಕೋನ ಸ್ಪರ್ಧೆ ಟಫ್ ಫೈಟ್ ಬಂದ ನಿಂತ ಕೋಟೆ ಇವತ್ತಿಗೆ ಟಫ್ ಫೈಟ್ ಕ್ಲಿಯರ್ ಕಟ್ ಅನಿಲ್ ಚುಕ್ ಮಾಧುವ ಮೈಚಳಿ ಬಿಟ್ಟು ಎದ ಇಲ್ಲಿವರೆಗೂ ಒಂದಷ್ಟು ಕನ್ಫ್ಯೂಷನ್ ಅಣ್ಣ ಅವ್ರೆ ಕಾಡಲ್ಲಿ ಕೋಟೆ ಕಟ್ತೀನಿ ಅನ್ಕೊಂಡಿದ್ರು ಮಾರಣ್ಣ ಒಂದು ಇಂಟ್ರೂ ಮಾಡೋಣ ಅಂದ್ರೆ ಅಣ್ಣ ಕಾಡು ಬನ್ನಿ ಅಂತಾರೆ ಹೌದು ಪತಿ ಎಚ್ ಡಿ ಕೋಟೆ ಚೆಟ್ ಮಾಡಕ್ಕೆ ಈಗ ಎಚ್ ಡಿ ಕೋಟೆ ತ್ರಿಕೋನ ಸ್ಪರ್ಧೆಗೆ ಬಂದು ನಿಂತಿದೆ ಕರೆಕ್ಟ್ ಎಚ್ ಡಿ ಕೋಟೆಯಲ್ಲಿ ಮೊದಲು ಅನಿಲ್ನ ಯಾರು ಅಳ್ಳಾಡ್ಸಕ್ ಆಗಲ್ಲ ಅಂತ ಇತ್ತು ಇಲ್ಲ ಈಗ ಎಚ್ ಡಿ ಕೋಟೆ ನಾಯಕ ಯಾರಾಗ್ತಾರೆ ಕೋಟೆ ಕಿಂಗ್ ಯಾರು ಕೋಟೆ ಕಿಂಗ್ ಯಾರು ಅನ್ನೋ ಪ್ರಶ್ನೆ ಎದುರಾಗಿದೆ ತಾವ್ ಹೇಳ್ಬೇಕು ಎಚ್ ಡಿ ಕೋಟೆಯವರಾಗಿದ್ರೆ ಎಚ್ ಡಿ ಕೋಟೆಯಲ್ಲಿ ಯಾರು ಗೆಲ್ತಾರೆ ಅಲ್ಲಿಯವ್ರಲ್ಲ ಅಂದ್ರೆ ನಿಮ್ಮೂರು ಯಾವುದು ನಿಮ್ಮ ಗೆಲ್ತಾರೆ ಹಾಗೆ ಮುಂದೆ ಯಾವ ಪಕ್ಷ ಅಧಿಕಾರಕ್ಕೆ ಬರುತ್ತೆ ಯಾರು ಯಾರು ಮುಖ್ಯಮಂತ್ರಿ ಆಗ್ತಾರೆ ಕಳಕಳಿ ಇದೆ ಅರ್ಹರು ಯೋಗ್ಯರು ವಿಧಾನಸೌಧ ಮೆಟ್ಲನ್ನ ಹತ್ತಬೇಕು ಭ್ರಷ್ಟರಿಗೆ ಹಣ ಮಾಡಕ್ ಬಂದವರಿಗೆ ವಂಶ ಪಾರಂಪರ್ಯ ರಾಜಕೀಯ ಮಾಡಕ್ಕೆ ಕ್ಷೇತ್ರದಲ್ಲಿ ಎಲ್ಲ ಚುನಾವಣೆಗೆ ಗೆದ್ಬಿಟ್ಟು ಬೆಂಗಳೂರಲ್ಲಿ ಬಂದು ಬಿಸ್ನೆಸ್ ಮಾಡೋರಿಗೆ ಬೇಡ ನಿಮ್ ಜೊತೆ ಇದ್ದು ನಿಮ್ಮ ಸಮಸ್ಯೆಗಳನ್ನ ಬಗೆಹರಿಸುವಂತ ಅರ್ಹ ವ್ಯಕ್ತಿಗೆ ಯೋಗ್ಯ ವ್ಯಕ್ತಿ ವ್ಯಕ್ತಿಯನ್ನ ಗೆಲ್ಲಿಸಿ ವಿಧಾನಸೌಧಕ್ಕೆ ಕಳಿಸಿ ಇದು ಕರ್ನಾಟಕ ಟಿವಿಯ ಮನವಿ ಕರ್ನಾಟಕ ಟಿವಿ ಕನ್ನಡಿಗರ ಧ್ವನಿ